ನಮಸ್ಕಾರ. ಬೆಂಗೇರಿ ಕ್ರಿಯೇಷನ್ಸ್ ಅವರ ಕಥೆಯಿಂದ ಹೇಳುವೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಅರೆ, ಇದೇನಿದು? ಬರೀ ಪರ್ದೆ ಕಾಣಿಸ್ತಿದ್ಯಲ್ಲ, ಯಾರು ಇಲ್ವಲ್ಲ ನೋಡಿದ್ರ? ಇಂದಿನ ಕಥೆಯ ಹೆಸರೇ ಪರದೆಯ ಹಿಂದೆ. ಈ ಪರದೆಯ ಹಿಂದೆ ಎನ್ನುವ ಕಥೆಯನ್ನ ಯಾರು ಬರೆದಿದ್ದಾರೆ? ಒಂದ್ಸತಿ ಲೇಖಕರ ಪರಿಚಯ ಮಾಡ್ಕೊಂಡು ಬರೋಣವಾ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಇನಾಮದಾರ್ ಅಂತ, ಊರು ಹುಬ್ಬಳ್ಳಿ. ಹೀಗೆ ಸುಮಾರು 2 ವರ್ಷಗಳ ಹಿಂದೆ ಕಥಾಗುಚ್ಛವೆಂಬ ಸಾಹಿತ್ಯ ಗುಂಪಿಗೆ ಸೇರಿದ್ದೆ. ಅಲ್ಲಿನ ಬರಹಗಾರರ ಪ್ರತಿಯೊಬ್ಬರ ಬರಹಗಳನ್ನು ಓದುತ್ತಾ ಪ್ರತಿಕ್ರಿಯೆ ನೀಡುತ್ತಾ ಬಂದೆ. ಅಲ್ಲಿ ನನಗೆ ಪ್ರತಿಕ್ರಿಯೆ ಪ್ರವೀಣ ಎಂಬ ಪ್ರಶಸ್ತಿ ಕೂಡ ಬಂತು. ಅದೇ ಗುಂಪಿಗೆ ಒಂದಿಷ್ಟು ಬರಹಗಳನ್ನು ಬರೆಯುತ್ತಾ ಬಂದೆ. ಅಲ್ಲಿನ ಸದಸ್ಯರ ಪ್ರೋತ್ಸಾಹದಿಂದ ಇದುವರೆಗೂ ನಾನು 30ಕ್ಕೂ ಹೆಚ್ಚು ಕತೆ ಕಾದಂಬರಿಗಳನ್ನು ಬರೆದಿದ್ದೇನೆ. ಒಂದಿಷ್ಟು ಕತೆ ಕಾದಂಬರಿಗಳು ವಾರಪತ್ರಿಕೆಯಲ್ಲಿ ಪ್ರಕಟ ಕೂಡ ಆಗಿವೆ. ಇದೀಗ ನನ್ನ ಕಥೆಯನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿರುವ ಬೆಂಗೇರಿ ಕ್ರಿಯೇಷನ್ಸ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ಲೇಖಕರ ಪರಿಚಯ ಮಾಡ್ಕೊಂಡು ಬಂದ್ವಿ. ಈ ಜೀವನವೆಂಬ ನಾಟಕದ ಪರದೆಯ ಹಿಂದೆ ಎಷ್ಟೋ ಘಟನೆಗಳು ನಡೆಯುತ್ತವೆ. ಲೇಖಕರು ಬರೆದಿರುವ ಈ ಕಥೆಯಲ್ಲಿ ಏನೇನು ಸನ್ನಿವೇಶಗಳು ಬರುತ್ತೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಯಾಕೋ ಇವತ್ತು ಎದ್ದ ಗಳಿಗೆನೇ ಸರಿಯಿಲ್ಲ. ಎಲ್ಲ ಕಡೆ ಮನಸ್ಸಿಗೆ ಕಿರಿಕಿರಿ ಆಗ್ತಿದೆ. ಅದರಲ್ಲೂ ಟ್ರಾಫಿಕ್ನಲ್ಲಿನ ಜನಗಳಿಗೆ ತಾಳ್ಮೆ ಅನ್ನೋದೇ ಇಲ್ಲ, ಮೈ ಮೇಲೆ ಬೀಳ್ತಾರೆ ಎಂದು ಗೊಣಗಾಡುತ್ತಾ ಆಫೀಸಿಗೆ ಬಂದ ದಿನಕರನಿಗೆ ಅಲ್ಲೂ ಕಿರಿಕಿರಿ ಕಾದಿತ್ತು. ಟೇಬಲ್ ಮೇಲಿದ್ದ ಕವರ್ ಇವನ ಬರವಿಕೆಗಾಗಿ ಕಾಯುತ್ತಿತ್ತು. ಅರೆ, ಏನಿದು? ಕವರ್ ಮೇಲೆ ನನ್ನ ಹೆಸರು ಬೇರೆ ಬರೆದಿದೆ ಎಂದು ಕವರ್ ತೆಗೆದು ನೋಡಿದ ದಿನಕರನಿಗೆ ಶಾಕ್ ಆಯಿತು. ವರ್ಗಾವಣೆ ಪತ್ರ, ಅದು ನನ್ನ ಹೆಸರಿನಲ್ಲಿ ಎನ್ನುತ್ತಾ ಸ್ವಲ್ಪ ಕೋಪದಲ್ಲಿ ಪತ್ರ ಹಿಡಿದು MD ಕ್ಯಾಬಿನ್ನತ್ತ ಹೊರಟ. ಡೋರು ತೆಗೆದು ಮೇ ಕಮಿನ್ ಸರ್ ಎನ್ನುತ್ತಿದ್ದಂತೆ ದೊಡ್ಡ ಚೇರಿನಲ್ಲಿ ಕುಳಿತ ವ್ಯಕ್ತಿ ಓ ದಿನಕರ್ ಕಮ್ ಕಮ್ ಎನ್ನುತ್ತಾ ದಿನಕರನಿಗೆ ಕೂರಲು ಹೇಳಿದನು. ಏನ್ ಸರ್, ಇದು ಅನ್ಯಾಯ ಅಲ್ವಾ? ನಾನೇನು ತಪ್ಪು ಮಾಡಿದೆ ಅಂತ ಈ ವರ್ಗಾವಣೆ? ಸುಮಾರು 10 ವರ್ಷ ಆಯಿತು ನಾನು ಇಲ್ಲಿಯೇ ಇದ್ದು, ಇದೇನು ಏಕಾಏಕಿ ವರ್ಗಾವಣೆ ಎಂದು ಪ್ರಶ್ನಿಸಿದ. ಇವನ ಮಾತನ್ನು ಕೇಳುತ್ತಿದ್ದ ದಿನಪತ್ರಿಕೆಯ MD ಸುರೇಶ್ ಕುಮಾರ್ ಅವರು, ರೇ ದಿನಕರ್, ಯಾಕೆ ತಪ್ಪು ತಿಳಿದಿರಾ? ನಿಮ್ಮ ಕೆಲಸದಲ್ಲಿ ಇರುವ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆ ತಿಳಿದು ಕಂಪನಿ ಪ್ರಮೋಷನ್ ಮಾಡಿದೆ, ಅದಕ್ಕೆ ಸಂತೋಷ ಪಡುವುದು ಬಿಟ್ಟು ದುಃಖ ಪಡ್ತೀರಲ್ರಿ? ಲೆಟರ್ ಓದಿದ್ರಾ? ಅದರಲ್ಲಿ ನಿಮ್ಮ ಡೆಸಿಗ್ನೇಷನ್ ಚೇಂಜ್ ಆಗಿದೆ. ಸರಿಯಾಗಿ ನೋಡಿ, ಇಷ್ಟಾಗ್ಯೂ ಇಷ್ಟು ದಿನ ಅಂತ ಈ ಬೆಳಗಾಂನಲ್ಲಿರ್ತೀರಾ? ಸ್ವಲ್ಪ ಬೇರೆ ಊರು ಸುತ್ತಾಡಿಕೊಂಡು ಬನ್ನಿ, ನಿಮ್ಗೇನು ಚಿಂತೆ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ ಎನ್ನುತ್ತಾ ಮುಗುಳ್ನಕ್ಕರು. ಅದೇನು ನಿಜ ಸರ್, ಇದ್ದೊಬ್ಬಳು ಅಮ್ಮ, ಅವಳು ಕೂಡ ನನ್ನ ಬಿಟ್ಟು ಹೋಗಿ ವರ್ಷಗಳೇ ಆಯಿತು. ರೀ ದಿನಕರ್, ನಿಮ್ಮ ವರ್ಗಾವಣೆ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಗೆ. ಅಲ್ಲಿ ಹುಡುಗಿರು ತುಂಬ ಚಂದ ಅಂತೆ, ನಿಮಗೂ ಯಾರಾದರೂ ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆ ಆಗ್ಬಿಡಿ ಎಂದು ತಮಾಷೆ ಮಾಡುತ್ತಾ ಅವನ ಮನವೊಲಿಸಿದರು MD. ದಿನಕರ್ ನಾಚಿಕೆಯಿಂದ, ಅಯ್ಯೋ ಸರ್, ಮದುವೆನ ಇಷ್ಟು ಬೇಗ ಬೇಡ, ಇನ್ನೂ ಅದಕ್ಕೆಲ್ಲ ತುಂಬ ಟೈಮ್ ಇದೆ ಎಂದು ಹೇಳಿ ತನ್ನ ಕ್ಯಾಬಿನ್ಗೆ ಬಂದ. MD ಆದೇಶದಂತೆ ದಿನಕರನು ಬೆಳಗಾವಿನಿಂದ ದಕ್ಷಿಣ ಕನ್ನಡದ ಪಾವನಿ ಎಂಬ ಊರಿಗೆ ಪ್ರಯಾಣ ಬೆಳೆಸಿದ. ಸುತ್ತಮುತ್ತಲಿನ ಕಾಡು, ತಂಪಾದ ವಾತಾವರಣ, ಹಾವಿನ ಶೈಲಿಯಲ್ಲಿನ ಹಾದಿಯಲ್ಲಿ ಊರಿಗೆ ಬಂದಿಳಿದವರಿಗೆ ಅದಾಗಲೇ ಕಂಪನಿಯಿಂದ ಬಾಡಿಗೆ ಮನೆ ವ್ಯವಸ್ಥೆ ಮಾಡಲಾಗಿತ್ತು. ಗಿಡ ಮರಗಳ ಮಧ್ಯದಲ್ಲಿ ಆಶೀರ್ವಾದ ಎಂಬ ಹೆಸರಿನ ಸುಂದರ ಮನೆ ದಿನಕರನಿಗೂ ಇಷ್ಟವಾಯಿತು. ಮೊದಮೊದಲು ಭಾಷೆ ಊಟಗಳಿಂದ ತೊಂದರೆ ಅನಿಸಿದರೂ ದಿನ ಕಳೆದಂತೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡ. ಬ್ರಾಹ್ಮಣ ಸಂಪ್ರದಾಯಸ್ಥರ ಮನೆಯಾದ್ದರಿಂದ ದಿನಕರನಿಗೆ ಆ ಕುಟುಂಬದವರೊಂದಿಗೆ ಬೆರೆಯಲು ಸುಲಭವಾಯಿತು.
ಮಾಲೀಕರಾದ ರಾಘಣ್ಣ ಮೇಷ್ಟ್ರಿಗೆ ಒಬ್ಬಳೇ ಮಗಳು, ಹೆಸರು ಕವಿತಾ. ಬಿ ಎ ಮುಗಿಸಿ ಮನೆಯಲ್ಲೇ ಇದ್ದಳು. ಹೂ ಗಿಡಗಳನ್ನು ಬೆಳೆಸುವುದೆಂದರೆ ಅವಳಿಗೆ ತುಂಬಾ ಇಷ್ಟ. ಹಾಗಾಗಿ ಮನೆ ಸುತ್ತ ಬಗೆ ಬಗೆಯ ಹೂ ಗಿಡಗಳನ್ನು ನೆಟ್ಟು ಆರೈಕೆ ಮಾಡಿದ್ದಳು. ಸುತ್ತಮುತ್ತಲಿನ ಬಡ ಮಕ್ಕಳಿಗೆ ಮನೆಯಲ್ಲಿ ಪಾಠ ಹೇಳಿಕೊಡುತ್ತಿದ್ದಳು. ಮೇಷ್ಟ್ರಿಗೆ ಅಡಿಕೆ ತೋಟದಿಂದ ಸಾಕಷ್ಟು ಆದಾಯವಿತ್ತು. ಅವರ ಪತ್ನಿ ಸುಬ್ಬಲಕ್ಷ್ಮಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅವರು ಆಗಾಗ ದಿನಕರನಿಗೆ ಮನೆಗೆ ಊಟಕ್ಕೆ ಕರೆದು ಪ್ರೀತಿಯಿಂದ ಬಡಿಸುತ್ತಿದ್ದರು. ಹಾಗಾಗಿ ದಿನಕರನಿಗೂ ಅವರ ಮನೆಯಲ್ಲಿ ಸಲುಗೆ ಹೆಚ್ಚಾಯಿತು. ಕವಿತೆ ಕೂಡ ಇವನ ಜೊತೆ ಸಲುಗೆಯಿಂದ ಮಾತನಾಡಿಸಲು ಶುರು ಮಾಡಿದಳು. ಇವರಿಬ್ಬರ ನಡುವಿನ ಸ್ನೇಹದ ಮಗು ಅವರಿಗೆ ಅರಿವಿಲ್ಲದೆ ಪ್ರೀತಿಯಾಗಿ ಅರಳಿತು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದರು. ಇವರಿಬ್ಬರ ಪ್ರೀತಿಯ ಬಗ್ಗೆ ಮೇಷ್ಟ್ರಿಗೆ ಸಂದೇಹವಿದ್ದರೂ ಅವರು ವಿರೋಧಿಸದೆ ದಿನಕರನನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಳ್ಳುವ ಕನಸು ಕಾಣತೊಡಗಿದರು. ದಿನಕರ ಸ್ವಭಾವತಃ ಒಳ್ಳೆಯ ಹುಡುಗ. ಆದರೆ ವಾರದಲ್ಲಿ ಎರಡು ಬಾರಿ ಆದರೂ ಅವನಿಗೆ ಕುಡಿಯೋಕ್ಕೆ ಎಣ್ಣೆ, ಊಟಕ್ಕೆ ಚಿಕನ್ ಬೇಕಿತ್ತು. ಆದರೆ ಈಗ ಅವನಿರೋದು ಬ್ರಾಹ್ಮಣರ ಮನೆ ಅಲ್ವಾ, ಅಲ್ಲಿ ಅವುಗಳಿಗೆ ಪ್ರವೇಶವಿಲ್ಲ. ಹಾಗಾಗಿ ಹೊರಗಡೆ ತಿಂದು ಬರುತ್ತಿದ್ದ. ಹೀಗೆ ಒಂದು ದಿನ ರಾತ್ರಿ ಗುಟ್ಟಾಗಿ ಮನೆಯ ಪಾರ್ಸಲ್ ತಂದು ಕುಡಿದು ಚಿಕನ್ ತಿಂದು ಮಲಗಿದ. ರಾತ್ರಿ ನೀರಡಿಕೆಯಿಂದ ಎದ್ದಾಗ ಮನೆ ಹಿಂದಿನಿಂದ ಗಟ್ಟಿಯಾದ ಒಂದು ಧ್ವನಿ ಕೇಳಿತು. ಹೀಗೆ ಏನೇನೋ ತಿಳಿಯದ ಭಾಷೆಯಲ್ಲಿ ಆಕೃತಿಯೊಂದು ಭಯಪಡಿಸುತ್ತಿತ್ತು. ಏನು ಮಾಡಬೇಕೆಂದು ತಿಳಿಯದೆ ನೀರು ಕುಡಿದು ಬಂದು ಭಯದಲ್ಲೇ ಮಲಗಿದ. ಮಾರನೇ ದಿನ ಬೆಳಗ್ಗೆ ಎದ್ದವನಿಗೆ ರಾತ್ರಿ ನಡೆದ ಘಟನೆ ಪದೇ ಪದೇ ನೆನಪಾಗುತ್ತಿತ್ತು. ಇನ್ನು ಮುಂದೆ ಪಾರ್ಸಲ್ ತರಲೇಬಾರದು ಅಂತ ನಿರ್ಧರಿಸಿ ಆಫೀಸ್ಗೆ ಹೊರಟ. ಅಂದು ರಾತ್ರಿ ಮಾತ್ರ ಯಾವ ಧ್ವನಿಯೂ ಕೇಳಿಬರಲಿಲ್ಲ. ಹಾಗಾಗಿ ನೆಮ್ಮದಿಯಿಂದ ಮಲಗಿದ. ದಿನಕರ ಒಂದು ದಿನ ಆಫೀಸಿನ ಸಹೋದ್ಯೋಗಿಯವರೊಂದಿಗೆ ಪಾರ್ಟಿ ಮಾಡಿ ಸ್ವಲ್ಪ ತಡವಾಗಿ ಬಂದ. ಆ ದಿನ ರಾತ್ರಿ ಕೂಡ ಮತ್ತೆ ಅದೇ ಧ್ವನಿ. ಹೀಗೆ ಮತ್ತದೇ ತಿಳಿಯದ ಭಾಷೆಯಲ್ಲಿ ಆಕೃತಿ ಕೂಗುತ್ತಿತ್ತು. ಮೇಷ್ಟ್ರಿಗೆ ಎಬ್ಬಿಸಿ ಹೇಳಬೇಕೆಂದರೆ ನಾನು ಕುಡಿದದ್ದು ಗೊತ್ತಾಗುತ್ತೆ ಅನ್ನೋ ಭಯ. ಸ್ವಲ್ಪ ಧೈರ್ಯ ಮಾಡಿ ಅದು ಯಾರು ಅಂತ ಪತ್ತೆ ಹಚ್ಚಲು ಸಣ್ಣ ಟಾರ್ಚ್ ಹಿಡಿದು ಧ್ವನಿ ಬಂದ ಸ್ಥಳಕ್ಕೆ ಹೋದ. ಗಿಡಮರಗಳ ಮಧ್ಯ ಹೆಣ್ಣಿನ ಆಕೃತಿಯನ್ನು ನಿಂತಿತ್ತು. ದೊಡ್ಡ ಮುಖ, ಕೈಗೆ ಕಾಲಿಗೆ ಏನೇನೋ ಕಟ್ಟಿಕೊಂಡಿತ್ತು. ಕಾಲಿಗೆ ಗೆಜ್ಜೆ ಕಟ್ಟಿ ಝಲ್ ಝಲ್ ಅಂತ ಶಬ್ದ ಮಾಡುತ್ತಿತ್ತು. ಹತ್ತಿರ ಹೋಗೋಕ್ಕೆ ಧೈರ್ಯ ಸಾಲದೆ ಅಲ್ಲಿಂದ ಓಡೋಡಿ ಬಂದು ರೂಬು ಸೇರಿ ಬಾಗಿಲು ಹಾಕಿಕೊಂಡ ದಿನಕರ. ಭಯಕ್ಕೆ ಬಿಚ್ಚಿ ಬಿದ್ದ ಕಾರಣ ಜ್ವರ ಬಂದು ಮಾರನೇ ದಿನ ಹಾಸಿಗೆ ಹಿಡಿದ. ವಿಷಯ ತಿಳಿದ ಮೇಷ್ಟ್ರು ಹಾಗೂ ಅವರ ಪತ್ನಿ ಇವನಿಗೆ ಆರೈಕೆ ಮಾಡಿದರು. ಕವಿತಾ ಕೂಡ ತುಂಬ ಕಾಳಜಿಯಿಂದ ನೋಡಿಕೊಂಡಳು. ಅವನ ಪಕ್ಕದಲ್ಲಿ ಕುಳಿತು ವಿಚಾರಿಸುತ್ತಿದ್ದ ಕವಿತಾ, ಲೋ ಯಾಕೋ ಏನಾಯ್ತು, ಏನಾದರೂ ನೋಡಿ ಹೆದರಿದೀಯಾ ಅಂತ ಕೇಳಿದಳು. ಸತ್ಯ ಸಂಗತಿ ಹೇಳಿದರೆ ತಾನು ಕುಡಿದದ್ದು ಗೊತ್ತಾಗುತ್ತೆ. ಅದನ್ನು ತಿಳಿದು ಕವಿತಾ ನನ್ನನ್ನು ನಿರಾಕರಿಸಿದರೆ ಅನ್ನೋ ಆತಂಕ ದಿನಕರನಲ್ಲಿ ಮನೆ ಮಾಡಿತ್ತು. ಇಲ್ಲ ಇಲ್ಲ, ಹಾಗೇನೂ ಇಲ್ಲ ಕಣೆ ಎನ್ನುತ್ತಾ ನಿದ್ದೆ ಬಂದವನಂತೆ ನಟಿಸಿದ. ಕವಿತಾ, ಸರಿ ಸರಿ ಕಣು, ರೆಸ್ಟ್ ಮಾಡು, ಮತ್ತೆ ನಾ ಊಟ ತಗೊಂಡು ಬರ್ತೇನೆ ಅಂತ ಹೇಳಿ ಹೊರಟಳು. ಕುಡಿದು ಬಂದ ದಿನದಂದೇ ಈ ರೀತಿ ನಡೆಯುತ್ತೆ, ಒಂದೂ ಅರ್ಥ ಆಗ್ತಿಲ್ಲ. ಕವಿತಾಳೊಂದಿಗೆ ಈ ವಿಷಯ ಹಂಚಿಕೊಳ್ಳಲೆ ಎಂಬ ಪ್ರಶ್ನೆಗಳು ದಿನಕರನನ್ನು ಚಿಂತೆಗೀಡು ಮಾಡಿದ್ದವು. ಮಧ್ಯಾಹ್ನ ಊಟ ಬಡಿಸಿ ತಂದ ಕವಿತಾಳನ್ನು ನೋಡುತ್ತಾ, ಲೇ ಕವಿತಾ,
ಎಂಚಿನ ಗಂಗಸರ ಮಾಸುನುಲ ಹೀಗೆಂದ್ರೆ ಏನೇ ಎಂದು ಕೇಳಿದ. ಅದಕ್ಕವಳು, ಲೋ, ಇದು ತುಳು ಭಾಷೆ ಕಣೋ, ಇದರರ್ಥ ಸಾರಾಯಿ ಮಾಂಸ ಎಂದು. ಯಾಕೆ ಹೀಗೆ ಕೇಳ್ತಿದ್ಯಾ, ಏನಾದರೂ ಆಯ್ತಾ, ಬಿಡಿಸಿ ಹೇಳೋ ಎಂದಳು. ಅದು ನಿಮ್ಮ ಮನೆ ಹಿಂದೆ ನಿನ್ನೆ ರಾತ್ರಿ ಒಂದು ವಿಚಿತ್ರ ಹೆಂಗಸು ಗಂಡಸಿನ ಧ್ವನಿಯಲ್ಲಿ ಎಂಚಿನ ಮಾರಿ ಪ್ರಾಣಿ ಅದು ಗಂಗಾಧರನು ಬರ್ಪ ಮಾಸೊಂಬ್ಲಾ ತಿನ್ಪ ದಿಕ್ಕ ಪಂಪು ನಕಲು ಕೇಂಪು ನಕಲು ಏಲ್ಲ ಇದ್ದೆ ಕುಂತ ದಿಕ್ಕೊಂದು ಸರಿಯಾದ ಪಾಠ ಕಲ್ಪವೇನು ಹೀಗಂತ ಕೂಗುತ್ತಾ ಇತ್ತು ಕಣೆ ಎಂದು ತಡವರಿಸುತ್ತಾ ತಾನು ಕುಡಿದು ಬಂದ ವಿಷಯವನ್ನು ಬಿಟ್ಟು ಬೇರೆ ಎಲ್ಲ ವಿಷಯವನ್ನು ಚಾಚು ತಪ್ಪದೆ ಹೇಳಿಕೊಂಡ. ಏನು ಹೀಗಂತಿತ್ತ ಲೋ, ಇದರ ಅರ್ಥ ಏನು ಗೊತ್ತಾ? ಏನೋ, ನೀನು ಒಬ್ಬ ಬ್ರಾಹ್ಮಣನಾಗಿ ಹೆಂಡ ಕುಡಿತೀಯ, ಮಾಂಸ ಬೇರೆ ತಿಂತೀಯ, ಇರು ನಿಮಗೆ ತಕ್ಕ ಪಾಠ ಕಲಿಸುತ್ತೇನೆ ಅಂತ. ಲೋ, ನಿಜ ಹೇಳು, ನೀನೇನಾದರೂ ನಿನ್ನೆ ಕುಡಿದು ಬಂದಿದ್ಯಾ? ಅದು ಏನಾಯ್ತು ಗೊತ್ತಾ, ಯಾವಾಗಲೂ ಅಪರೂಪಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ತೀನಿ ಬಿಟ್ರೆ ಮತ್ತೇನಿಲ್ಲ, ಒಂದೊಂದ್ಸಲ ಅಷ್ಟೇ. ಅಲ್ಲೋ, ನೀನು ಮಾಡಿದ ತಪ್ಪಲ್ವೇ, ನಿಂಗ್ಯಾಕೆ ಈ ದುಷ್ಚಟಗಳ ಸಹವಾಸ? ಬಿಟ್ಬಿಡು ಅದನ್ನ, ಮುಂದೆ ಈ ಮನೆಯ ಅಳಿಯಾಗೋನು ನೀನು. ನಮ್ಮ ಮನೇಲಿ ಇದಕ್ಕೆಲ್ಲ ಆಸ್ಪದವಿಲ್ಲ. ನಮ್ಮ ಅಜ್ಜ ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ಅವರು ಶಿಕ್ಷಕರಾಗಿದ್ರು, ಅವರಿಗೆ ಇವೆಲ್ಲ ಸರಿ ಬರೋದಿಲ್ಲ. ಅವರ ಆತ್ಮ ಈಗಲೂ ನಮ್ಮನ್ನು ಕಾಪಾಡುತ್ತೆ ಅಂತ ಅಪ್ಪ ಆಗಾಗ ಹೇಳ್ತಿರ್ತಾರೆ ಕಣೋ. ಡಾಕ್ಟರ್ ಇರಬಹುದು, ಯಾವುದಕ್ಕೂ ಹುಷಾರಾಗಿರೋ ಅಂತ ಹೇಳಿ ಕವಿತಾ ಹೊರಟು ಹೋದಳು. ಕವಿತಾಳ ಮಾತಿನಿಂದ ಮತ್ತಷ್ಟು ಅಂಜಿದ ದಿನಕರ ಇನ್ನು ಮುಂದೆ ಸಾರಾಯಿ ಸಹವಾಸವೇ ಬೇಡ ಎಂದು ನಿರ್ಧರಿಸಿದ. ದಿನಗಳು ಉರುಳಿದವು. ಮೇಷ್ಟ್ರ ಕನಸು ನೆನಸಾಯಿತು. ಸುಬ್ಬಲಕ್ಷ್ಮಿ ಹಾಗೂ ರಾಘಣ್ಣ ಮೇಷ್ಟ್ರು ತಾವೇ ನಿಂತು ಕವಿತಾಳನ್ನು ದಿನಕರನಿಗೆ ಧಾರೆರೆದುಕೊಟ್ಟರು. ಅಜ್ಜನ ಆತ್ಮವಾಗಿ ಹಿತ್ತಿಲಲ್ಲಿ ಕಂಡ ಆ ದೇವ್ವ ಮತ್ಯಾರೂ ಅಲ್ಲ, ಅದು ತಾನೇ ಎಂದರು ಕವಿತಾಳಿಗೆ ಮಾತ್ರ ಗೊತ್ತಿತ್ತು. ಆ ಸತ್ಯ ಅವಳೆಂದು ದಿನಕರನಿಗೆ ಹೇಳಿರಲೇ ಇಲ್ಲ. ಪರದೆಯ ಹಿಂದೆ ಅವಳು ಮಾಡಿದ ನಟನೆ ಫಲಿಸಿತು. ಹೇಗನ್ಸ್ತು ಕತೆ? ತುಂಬಾ ಕುತೂಹಲಕಾರಿಯಾಗಿತ್ತಲ್ವಾ? ಕವಿತಾ ಸಂಚು ಮಾಡಿ ದಿನಕರನ ಕೆಟ್ಟ ಅಭ್ಯಾಸನ ಬಿಡಿಸೇ ಬಿಟ್ಲು, ಮದುವೆನೂ ಆದ್ಲು. ಚಂದದ ಕತೆ ಕೊಟ್ಟ ಲೇಖಕರಿಗೆ ಧನ್ಯವಾದಗಳು. ನಿಮ್ಗೆಲ್ಲ ಈ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಹಾಗೆ ಏಕೆ ಇಷ್ಟ ಆಯ್ತಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಸಣ್ಣ ಕತೆಗಳನ್ನು ಪ್ರಸ್ತುತಪಡಿಸುವ ಬೆಂಗೇರಿ ಕ್ರಿಯೇಷನ್ಸ್ ಅವರ ಕತೆಗಳು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಮೂಲಕ ಬಂದು ನಿಮಗೆ ನೆನಪು ಮಾಡುತ್ತದೆ. ಧನ್ಯವಾದಗಳು.